ವೀಕ್ಷಕರೆ, ಈ ವಿಡಿಯೋದಲ್ಲಿ ನಾವು ಅಘೋರಿ ಸಾಧುಗಳ ಬಗ್ಗೆ ನೋಡೋಣ. ಭಾರತದಲ್ಲಿ ಹಲವಾರು ಬಗೆಯ ಸಾಧುಗಳನ್ನು ಕಾಣಬಹುದು. ಅದರಲ್ಲಿ ಕೆಲವರು ಕಾವಿ ಬಟ್ಟೆಯನ್ನು ಧರಿಸಿದರೆ ಇನ್ನೂ ಕೆಲವರು ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಿರುತ್ತಾರೆ. ಇನ್ನೂ ಕೆಲವು ಸಾಧುಗಳು ಬಟ್ಟೆಯನ್ನೇ ಧರಿಸದಂತೆ ತಿರುಗಾಡುತ್ತಾರೆ. ಸಾಧುಗಳೆಂದರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಜೀವನವನ್ನು ದೇವರಿಗಾಗಿ ಸಮರ್ಪಿಸಿದ, ಐಹಿಕ ಸುಖಭೋಗಗಳನ್ನು ತ್ಯಾಗ ಮಾಡಿ ತಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಜೀವಿಸುತ್ತಿರುವ ವ್ಯಕ್ತಿಗಳ ಚಿತ್ರಣ ನಮ್ಮ ಮುಂದೆ ಬರುತ್ತದೆ. ಆದರೆ ತಮ್ಮದೇ ಆದ ಅಸಾಂಪ್ರದಾಯಿಕ ವಿಧಾನಗಳನ್ನು ಅನುಸರಿಸಿ ದೇವರನ್ನು ಒಲಿಸಿಕೊಳ್ಳುವ ಶ್ರಮಿಸುವ ಕೆಲವು ಸಾಧುಗಳು ಇರುವರು. ಹೆಚ್ಚಾಗಿ ಸಾಧುಗಳು ಭಯಾನಕವೆಂದು ಪರಿಗಣಿಸುವ ಸ್ಥಳದಲ್ಲಿ ನೆಲೆಸಿರುತ್ತಾರೆ. ಭಾರತ ದೇಶವು ಸಾಧು ಸಂತರಗಳ ನೆಲೆಬೀಡಾಗಿದ್ದು, ಇವರ ಪೈಕಿ ಅತ್ಯಂತ ಭಯವನ್ನು ಹುಟ್ಟಿಸುವ ಅಷ್ಟೇ ಗೌರವಾದರಗಳಿಗೆ ಪಾತ್ರರಾಗಿರುವ ಒಂದು ಸಾಧು ವರ್ಗವೆಂದರೆ ಅದು ಅಘೋರಿ ಸಾಧುಗಳ ಪಂಗಡವಾಗಿದೆ. ತಮ್ಮ ಧಾರ್ಮಿಕ ಜೀವನದ ಒಂದು ಭಾಗವಾಗಿ ಈ ಅಘೋರಿ ಸಾಧುಗಳು ಕೈಗೊಳ್ಳುವ ವಿಕ್ಷಿಪ್ತ ಹಾಗೂ ಭಯಾನಕ ವಿಧಿವಿಧಾನಗಳು ಕುಖ್ಯಾತವಾಗಿವೆ. ಇವು ಜನಸಾಮಾನ್ಯರಲ್ಲಿ ಕುತೂಹಲವನ್ನು ಹಾಗೂ ಆಶ್ಚರ್ಯವನ್ನು ಉಂಟು ಮಾಡುತ್ತವೆ. ಇವುಗಳ ಆಚಾರ ವಿಚಾರಗಳ ಕುರಿತು ತಿಳಿಯೋಣ. ಅಘೋರಿಗಳು ಎಂದರೆ ಶಿವನೇತ್ರರಂತೆ ಶಿವನ ಭಕ್ತರಾಗಿರುತ್ತಾರೆ. ಅತಿಯಾದ ಆಚರಣೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಇವರು ಶಿವನನ್ನು ಆರಾಧಿಸುತ್ತಾರೆ. ಅಘೋರಿ ಎಂಬ ಪದವು ಸಂಸ್ಕೃತ ಮೂಲದಿಂದ ಬಂದಿದೆ. ಅಘೋರಿ ಎಂದರೆ ಅಂಧಕಾರರಹಿತ. ಅಘೋರ ಎಂಬುದು ನಿರ್ಭಯದಿಂದ ಕೂಡಿದೆ ಅಥವಾ ಅಸಹ್ಯರಹಿತವಾದ ಸ್ವಾಭಾವಿಕ ಪ್ರಜ್ಞೆಯನ್ನು ಸೂಚಿಸುತ್ತದೆ. ಅದರಿಂದ ಅಘೋರಿಗಳು ಭಯವಿಲ್ಲದೆ ಬದುಕುತ್ತಾರೆ ಮತ್ತು ಯಾವುದೇ ತಾರತಮ್ಯವನ್ನು ಹೊಂದಿರುವುದಿಲ್ಲ. ಭಾರತದಾದ್ಯಂತ ಹಾಗೂ ಮತ್ತಿತರ ಕೆಲವು ಪಾಶ್ಚಾತ್ಯರ ನಡುವೆಯೂ ಕೂಡ ಅಘೋರಿಗಳು ತಮ್ಮ ಅತ್ಯಂತ ದಾಹ ಮತ್ತು ಹಸಿವಿಗೆ ಚಿರಪರಿಚಿತರಾಗಿರುತ್ತಾರೆ. ಹಸಿವನ್ನು ತನ್ನಗಾಗಿಸಿಕೊಳ್ಳುವುದಕ್ಕಾಗಿ ಈ ಅಘೋರಿ ಸಾಧುಗಳು ಸೇವಿಸುವ ವಸ್ತುಗಳು ನಾಗರಿಕ ಮಾನವನ್ನು ಸೇವಿಸುವುದಿಲ್ಲ. ಅಘೋರಿಗಳು ತಮ್ಮ ವಿಲಕ್ಷಣ ರೀತಿಗೆ ವೇಷಭೂಷಣಗಳಿಗೆ ಹೆಸರುವಾಸಿಯಾಗಿದ್ದಾರೆ. ತಮ್ಮ ಶರೀರದ ಮೇಲೆ ಒಂದು ತುಂಡು ಸೆಣಬಿನ ಬಟ್ಟೆಯನ್ನು ಧರಿಸಿಕೊಂಡು ಬೆತ್ತಲೆಯಾಗಿ ನಗರದಾದ್ಯಂತ ಸಂಚರಿಸುತ್ತಾರೆ. ಅಘೋರಿಗಳು ದೃಷ್ಟಿಯಲ್ಲಿ ಬೆತ್ತಲಾಗಿರುವುದು ಅರ್ಥ ಪ್ರಾಪಂಚಿಕ ವೈಭೋಗಗಳನ್ನು ಹಾಗೂ ಅವುಗಳ ಕುರಿತಾದ ಆಸಕ್ತಿ ಪರಿತ್ಯಾಗ ಮಾಡಿರುತ್ತಾರೆ. ಹಲವು ಸಾರಿ ಅಘೋರಿಗಳು ತಮ್ಮ ನಗ್ನ ಶರೀರವನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಮೃತ ಮಾನವ ಶರೀರದ ಅವಶೇಷಗಳ ಬೂದಿಯನ್ನು ತಮ್ಮ ಮೈ ಮೇಲೆಲ್ಲ ಸಿಕ್ಕಾಪಟ್ಟೆ ಬೆಳೆದುಕೊಂಡಿರುತ್ತಾರೆ. ಅವರು ತೊಟ್ಟುಕೊಳ್ಳುವ ಮತ್ತು ಹೆಚ್ಚುವರಿ ಸಾಮಗ್ರಿಗಳ ಬಗ್ಗೆ ಹೇಳಬೇಕೆಂದರೆ ತಮ್ಮ ಕೊರಳಿನ ಸುತ್ತ ಮಾನವನ ತಲೆಬುರುಡೆಗಳನ್ನು ಹಾರದಂತೆ ಧರಿಸಿಕೊಂಡಿರುತ್ತಾರೆ. ಕೆಲವು ಅಘೋರಿಗಳು ತಾವು ಅಘೋರಿ ವರ್ಗದವರೆಂದು ತೋರಿಸಿಕೊಳ್ಳುವುದಕ್ಕಾಗಿ ಅಂತ್ಯಕ್ರಿಯೆಗೊಳಗಾದ ಮಾನವ ಶರೀರದ ತೊಡೆಮೂಳೆಗಳನ್ನು ಹಿಡಿದುಕೊಂಡು ಓಡಾಡಿಕೊಂಡಿರುವುದರ ಬಗ್ಗೆಯೂ ನಾವು ನೋಡಬಹುದು. ಇವರು ತಮ್ಮ ಕೂದಲನ್ನು ಕತ್ತರಿಸಿಕೊಳ್ಳುವುದಿಲ್ಲ. ಉದ್ದವಾದ ತಮ್ಮ ಕೇಶರಾಶಿಗಳನ್ನು ತಮ್ಮ ಮೊಣಕಾಲುದುವರೆಗೆ ಬಿಡುತ್ತಾರೆ. ಹೀಗಾಗಿ ಅಘೋರಿಗಳನ್ನು ಪತ್ತೆ ಹಚ್ಚುವುದು ಸುಲಭವಾಗಿದೆ. ಅಘೋರಿಗಳು ತಮ್ಮ ಏಕಾಗ್ರತೆಯನ್ನು ಕಾಯ್ದುಕೊಳ್ಳಲು ಹಾಗೂ ಅತ್ಯುಗ್ರವಾದ ಯೋಗಿಕ ಆಚರಣೆಗಳಲ್ಲಿ ತೊಡಗಲು ಅಫಿಮಿನ್ ಸೇವನೆಯು ಸಹಕಾರಿ ಎಂಬ ನಂಬಿಕೆ ಅಘೋರಿಗಳದಾಗಿದೆ. ಎಲ್ಲಾ ಕಾಲಾವಧಿಗಳಲ್ಲಿ ಅಮಿಫಿನ್ ಪ್ರಭಾವಕ್ಕೊಳಗಾಗಪಟ್ಟಿದ್ದರೂ ಸಹ ಅಘೋರಿಗಳು ಬಹಳ ಗಾಂಭೀರ್ಯವುಳ್ಳವರಂತೆ ಹಾಗೂ ಶಾಂತ ಚಿತ್ತದಿಂದ ಕಂಡುಬರುತ್ತಾರೆ. ಮಾದಕ ವಸ್ತುಗಳನ್ನು ಜೀವನದ ಅಷ್ಟ ಮಹಾಪಾಶಗಳಿಂದ ಬಂಧ ಮುಕ್ತಗೊಳಿಸಿ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ನೆರವಾಗುತ್ತವೆ. ಸ್ಮಶಾನದಲ್ಲಿ ಇವರು ಮಾಡುವ ಸಾಧನೆ ಇವರನ್ನು ಸಾವಿನ ಕುರಿತಾಗಿ ಇರುವ ಭಯದಿಂದ ಮುಕ್ತಗೊಳಿಸುತ್ತದೆ. ಕೆಲವೊಮ್ಮೆ ಇವರು ಶವಗಳ ಜೊತೆಗೆ ಲೈಂಗಿಕ ಕ್ರಿಯೆಯಲ್ಲಿ ಸಹ ತೊಡಗಿಕೊಳ್ಳುತ್ತಾರೆ. ಇವರಿಂದ ಅವರಿಗೆ ಲೈಂಗಿಕ ಬಯಕೆಗಳು ಬಿಡುಗಡೆ ಹೊಂದುತ್ತವೆ ಹಾಗೂ ಇವರ ಇಂದ್ರಿಯ ಆಸೆಗಳು ಅವರಿಂದ ದೂರ ಸರಿಯುತ್ತವೆ. ನಗ್ನವಾಗಿ ಸಂಚರಿಸುವ ಇವರಿಗೆ ಜೀವನದಲ್ಲಿ ಅಗತ್ಯ ಅಂಶಗಳ ಹೊರತಾಗಿ ಯಾವುದೇ ದುರಾಶೆ ಇರುವುದಿಲ್ಲ. ಅಘೋರಿಗಳು ಯಾವುದೇ ಆತ್ಮವು ಈ 8 ಬಂಧನಗಳಿಂದ ಬಿಡುಗಡೆ ಹೊಂದಿದ ಮೇಲೆ ಸದಾಶಿವನ ಸಾನ್ನಿಧ್ಯದಲ್ಲಿ ಮೋಕ್ಷವನ್ನು ಪಡೆಯುತ್ತವೆ. ಅಘೋರಿಗಳನ್ನು ಸಾಮಾನ್ಯವಾಗಿ ಜನಗಳು ವಾಮಾಚಾರ, ಮಂತ್ರವಾದಿ ಹೀಗೆಲ್ಲ ತಪ್ಪಾಗಿ ಗ್ರಹಿಸುತ್ತಾರೆ. ಆದರೆ ಇದು ಸತ್ಯವಲ್ಲ. ನಿರಂತರವಾದ ಯೋಗ ಸಾಧನೆಯಿಂದ ಅವರಿಗೆ ಕೆಲವೊಂದು ಅಲೌಕಿಕ ಶಕ್ತಿಗಳು ಲಭಿಸುತ್ತವೆ. ಆದರೆ ಅವರು ಯಾವುದೇ ವಾಮಾಚಾರದಲ್ಲಿ ಪಾಲ್ಗೊಳ್ಳುವುದಿಲ್ಲ. ಅವರ ಆಚರಣೆಗಳು ಮತ್ತು ವಿಧಿವಿಧಾನಗಳು ಕೇವಲ ಶಿವನ ನಿಜ ಸ್ವರೂಪವನ್ನು ತಿಳಿದುಕೊಳ್ಳಲು ಮತ್ತು ಮೋಕ್ಷವನ್ನು ಪಡೆಯುವುದಕ್ಕಾಗಿ ಸಮರ್ಪಣೆಯಾಗಿರುತ್ತದೆ. ಅಘೋರಿಗಳಿಗೆ ಅಲೌಕಿಕ ಶಕ್ತಿಗಳಂತಹ ಮಹಾವಿದ್ಯೆಗಳನ್ನು ದಯಪಾಲಿಸುವವಳು ಕಾಳಿದೇವಿ ಅಥವಾ ತಾರಾದೇವಿ. ಹಾಗಾಗಿ ಈಕೆಯನ್ನು ಇವರು ಪೂಜಿಸುತ್ತಾರೆ. ಇವರು ಕಾಳಿಯನ್ನು ಧೂಮವತಿ ಎಂಬ ಹೆಸರಿನಿಂದ ಆರಾಧಿಸುತ್ತಾರೆ. ಬಾಗಲಮುಖಿ ಮತ್ತು ಭೈರವಿ ಎಂಬ ಹೆಸರಿನಿಂದಲೂ ಇವರು ದೇವಿಯನ್ನು ಪೂಜಿಸುತ್ತಾರೆ. ಇದಲ್ಲದೆ ಇವರು ಶಿವನನ್ನು ಆತನ ರುದ್ರ ಸ್ವರೂಪಗಳಾದ ಮಹಾಕಾಳ, ಭೈರವ ಮತ್ತು ವೀರಭದ್ರ ಎಂಬ ಅವತಾರ ರೂಪಗಳಿಂದ ಆರಾಧಿಸುತ್ತಾರೆ. ಹಿಂಗ್ಲಾಜ್ ಮಾತಾ ಅಘೋರಿಗಳ ಕುಲದೇವತೆಯಾಗಿ ಪೂಜಿಸಲ್ಪಡುತ್ತಾಳೆ. ಅಘೋರಿಗಳ ಪ್ರಕಾರ ಇಡೀ ಬ್ರಹ್ಮಾಂಡವೇ ಅವರಲ್ಲಿ ಅಡಕವಾಗಿರುತ್ತದೆ. ತಾವು ನಗ್ನವಾಗಿರುವುದರಿಂದ ಹುಟ್ಟುವಾಗ ಯಾವ ರೂಪದಲ್ಲಿ ಬಂದರೂ
ಹೋಗುವಾಗ ಅದೇ ರೂಪದಲ್ಲಿ ಹೋಗುತ್ತಾರೆ. ಹಾಗಾಗಿ ಅವರು ನಗ್ನವಾಗಿರುವುದರ ಕುರಿತು ಮುಜುಗರ ವ್ಯಕ್ತಪಡಿಸುವುದಿಲ್ಲ. ಅವರು ಪ್ರೀತಿ, ದ್ವೇಷ, ಅಸೂಹೆ ಮತ್ತು ಅಹಂನಂಥ ಭಾವನೆಗಳಿಂದ ದೂರವಿರುತ್ತಾರೆ. ಅವರ ಪ್ರಕಾರ ಅತಿ ಕೊಳಕು ಮತ್ತು ಅಪವಿತ್ರ ವಸ್ತುಗಳಲ್ಲಿಯೂ ಸಹ ದೇವರನ್ನು ನೆಲೆಸಿರುತ್ತಾನೆ. ಅಘೋರಿಗಳನ್ನು ತುಂಬ ಜನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಇವರು ಶವಗಳನ್ನು ಭಕ್ಷಿಸುವ ಕಾರಣದಿಂದ ಜನರು ಇವರನ್ನು ಅಮಾಚಾರದ ಜೊತೆಗೆ ಗುರುತಿಸುತ್ತಾರೆ. ಆದರೆ ಇವರು ಸರಳ ಜೀವಿಗಳು, ದೇಹವನ್ನು ಹುಡುಕಲು ಅತಿರೇಕದ ಮಾರ್ಗಗಳನ್ನು ಅನುಸರಿಸುತ್ತಾರೆ ಅಷ್ಟೇ. ಆದರೆ ಇವರಲ್ಲಿ ಗುಣಪಡಿಸುವ ಶಕ್ತಿ ಇದೆ. ಇವರು ಒಬ್ಬ ರೋಗಿಯ ದೇಹದಲ್ಲಿನ ಕಲ್ಮಶಗಳನ್ನು ಹೊರಗೆ ವರ್ಗಾವಣೆ ಮಾಡಿ ಅವರಿಗೆ ಮತ್ತೆ ಆರೋಗ್ಯವನ್ನು ತಂದುಕೊಡುವ ಶಕ್ತಿಯನ್ನು ಹೊಂದಿರುತ್ತಾರೆ. ಇವರು ತುಂಬ ಶಕ್ತಿಶಾಲಿಯಾಗಿರುತ್ತಾರೆ. ಕುಂಭಮೇಳಕ್ಕೆ ಭೇಟಿ ನೀಡುವ ವಿದೇಶಿಯರಿಗೆ ಇವರು ಅತಿ ಆಕರ್ಷಕವಾಗಿ ಕಂಡುಬರುವ ಕಾರಣ ಇವರ ಚಿತ್ರಗಳನ್ನು ಮತ್ತು ಇವರ ಆಚಾರ ವಿಚಾರಗಳನ್ನು ಅತಿ ಹೆಚ್ಚಾಗಿ ಚಿತ್ರೀಕರಿಸಿ ತಮ್ಮ ದೇಶದಲ್ಲಿ ಪ್ರಚಾರ ಮಾಡುತ್ತಾರೆ. ಆದರೆ ಸಾಧುಗಳು ಇದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಯಾರೇ ಏನೇ ಅಂದರೂ ಅದರ ಬಗ್ಗೆ ಚಿಂತಿಸದೆ ಸದಾ ಶಿವನ ಅನುಗ್ರಹ ಪಡೆಯುತ್ತಲೇ ತಮ್ಮ ಜೀವನವನ್ನು ನಡೆಸುತ್ತಾರೆ.